ಆರೋಪಿ ಸ್ಯಾಂಟೋ ರವಿ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾತ್ರಿಯೇ ಮೈಸೂರಿಗೆ ಸ್ಯಾಂಟೋ ರವಿಯನ್ನ ಪೊಲೀಸರು ಕರೆತಂದಿದ್ದಾರೆ ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸಲಿದೆ ಖಾಕಿ ಟೀಮ್ ನ್ಯಾಯಾಧೀಶರ ನಿವಾಸಕ್ಕೆ ಪೊಲೀಸರು ಕರೆದೊಯ್ಯಲಿದ್ದಾರೆ ಅನ್ನುವಂತ ಮಾಹಿತಿ ಹೆಚ್ಚಿನ ವಿಚಾರಣೆಗೆ ರವಿಯನ್ನ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ ಈಗಾಗಲೇ ನಮ್ಮ ಪ್ರತಿನಿಧಿ ಅಶ್ವಥ್ ಮಾಹಿತಿಯನ್ನ ಕೊಡ್ತಾ ಇದ್ದರು ಯಾವೆಲ್ಲ ಆತನ ಬಳಿ ಇರುವಂತ ಸಾಕ್ಷ್ಯಾಧಾರಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಅಜ್ಞಾತ ಸ್ಥಳಕ್ಕೆ ಆತನನ್ನ ಕರೆದುಕೊಂಡು ಹೋಗಲಾಗಿತ್ತು ಅನ್ನುವಂತ ಮಾಹಿತಿ ಕೂಡ ಇತ್ತು ಆದರೆ ಈಗ ಪೊಲೀಸರು ಮೈಸೂರಿಗೆ ಆತನನ್ನ ಕರೆತಂದಿದ್ದಾರೆ ರಾತ್ರಿಯೇ ಸ್ಯಾಂಟೋ ರವಿ ಮೈಸೂರಿಗೆ ಬಂದಿದ್ದಾನೆ ಪೊಲೀಸರ ತಂಡ ಆತನನ್ನ ಮೈಸೂರಿಗೆ ಕರೆತಂದಿದೆ ಜೊತೆಗೆ ಇವತ್ತು ಜಡ್ಜ್ ಮುಂದೆ ಖಾಕಿ ಟೀಮ್ ಹಾಜರುಪಡಿಸುತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಕೂಡ ಇದೆ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಸುರೇಶ್ ಸುಮಾರು 11 ದಿನಗಳ ನಂತರ ಸ್ಯಾಂಟೋ ರವಿಯನ್ನ ಬಂದ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡೆಕೊಂಡು ನಿಮ್ಮ ಸ್ವಂತ ಬಿಸಿನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡೆದುಕೊಳ್ಳಿ ಸಲಾಕಿದೆ ನೇರವಾಗಿ ಮೈಸೂರಿಗೆ ನೆನ್ನೆ ಪೊಲೀಸರು ಕರೆ ತಂದಿದ್ದಾರೆ ಇವತ್ತು ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆ ಎಷ್ಟಿದೆ ಅಂತ ನಿನ್ನೆಸಿ ಪ್ರಮುಖವಾಗಿ ಗುಜರಾತ್ನ ಅಹಮದಾಬಾದ್ ನಲ್ಲಿ ಸೆರೆ ಸಿಕ್ಕಂತಹ ಸ್ಯಾಂಟೋ ರವಿಯನ್ನ ಕರ್ನಾಟಕ ಪೊಲೀಸರು ತಡರಾತ್ರಿ ಕೆಂಪೇಗೌಡ ವಿಮಾನ ನಿಲ್ದಾಣದ ಮೂಲಕ ಮೈಸೂರಿಗೆ ಕರೆಕೊಂಡ್ಬಂದ್ರು ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ಅದನ್ನ ಪ್ರಾಥಮಿಕವಾಗಿ ವಿಚಾರಣೆಯನ್ನ ಕೂಡ ಮಾಡುತ್ತಿದ್ದಾರೆ ಇವತ್ತು ರಜೆ ಹಿನ್ನೆಲೆ ನಾಲ್ಕನೇ ಸೆಷನ್ ನ್ಯಾಯಾಲಯದ ನ್ಯಾಯಾಧೀಶರ ನಿವಾಸದಲ್ಲಿ ಅವರ ಮುಂದೆ ನ್ಯಾಯಾಧೀಶರ ಮುಂದೆ ಆತನನ್ನ ಹಾಜರುಪಡಿಸುತ್ತಾರೆ ಹಾಜರುಪಡಿಸಿದ ಬಳಿಕ ಹೆಚ್ಚಿನ ವಿಚಾರಣೆಗೆ ತಮ್ಮ ವಶಕ್ಕೆ ಪೊಲೀಸರು ಪಡೆಕೊಳ್ಳಿರತಕ್ಕಂತದ್ದು ಪ್ರಮುಖವಾಗಿ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಈಗ ಮೈಸೂರು ನಗರದ ಪೊಲೀಸ್ ಆಯುಕ್ತರಾಗಿರತಕ್ಕಂತ ರಮೇಶ್ ಬಾನತ್ ಅವರು ಈಗ ಪ್ರಾಥಮಿಕವಾದಂತ ಮಾಹಿತಿಯನ್ನ ಸಂಗ್ರಹಣೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಅದಾದ ಬಳಿಕ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಅದನ್ನ ಒಳಪಡಿಸಿ ಅದಾದ ಬಳಿಕ ನೀವು ಜಡ್ಜ್ ನಿವಾಸದಲ್ಲಿ ಜಡ್ಜ್ನ ಮುಂದೆ ಆ ಸ್ಯಾಂಟೋ ರವಿಯನ್ನ ಹಾಜರುಪಡಿಸಿ ಅದಾದ ಬಳಿಕ ಪೊಲೀಸರು ವಿಚಾರಣೆಗಾಗಿ ತಮ್ಮ ವಶಕ್ಕೆ ಮತ್ತೆ ಪಡ್ಕೊಳ್ಳಿರುವಂತದ್ದು ಇದು ಇವತ್ತಿನ ಸ್ಯಾಂಟೋ ರವಿಯ ಸ್ಯಾಂಟೋ ರವಿಗೆ ಸಂಬಂಧಪಟ್ಟಂತ ಒಂದಷ್ಟು ಅಪ್ಡೇಟ್ ಏನಿದೆ ಮೈಸೂರಿನಲ್ಲಿ ವಿಚಾರಣೆಗೆ ವಶಕ್ಕೆ ಪಡೆದಂತ ಪೊಲೀಸರು ಆತನ ಬಳಿ ಇರತಕ್ಕಂತ ಸಾಕ್ಷ್ಯಾಧಾರಗಳನ್ನ ಕಲೆ ಮಾಡಲಿರುವಂತದ್ದು ಜೊತೆಗೆ ಆತನಿಗೆ ಸಂಬಂಧಪಟ್ಟಂತೆ ಯಾರ್ಯಾರು ರಾಜಕಾರಣಿಗಳು ಆತನ ಜೊತೆಗೆ ನಂಟಿದ್ರು ಅನ್ನುವಂತ ವಿಚಾರಣೆಯನ್ನು ಕೂಡ ಆತನ ಬಳಿ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ಳಿರುವಂತದ್ದು ಏನು ಸುಮಾರು 11 ದಿನಗಳ ಬಳಿಕ ಆತನನ್ನ ಏನೋ ಅರೆಸ್ಟ್ ಮಾಡಿದ್ರು ಆ ಸಂದರ್ಭದಲ್ಲಿ ಒಂದಷ್ಟು ಸಾಕ್ಷಿಗಳನ್ನು ಕೂಡ ಆತ ನಾಶ ಮಾಡಿರ್ತಕ್ಕಂತಹ ಸಂದರ್ಭ ಇರತಕ್ಕಂಥದ್ದು ಹೀಗಾಗಿ ಆತನ ಫೋನ್ ಕಾಲ್ ಏನಿದೆ ಆತನ ಮೊಬೈಲ್ ಲ್ಯಾಪ್ಟಾಪ್ ಜೊತೆಗೆ ಆತನ ಬಳಿ ಇರತಕ್ಕಂತ ಒಂದಷ್ಟು ಡಾಕ್ಯುಮೆಂಟ್ ಗಳನ್ನ ಈಗಾಗಲೇ ಮೈಸೂರು ನಗರದ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತದ್ದು ಆ ನಿಟ್ಟಿನಲ್ಲಿ ಮೈಸೂರು ನಗರದಲ್ಲಿ ಆತನ ಪತ್ನಿಯೇ ಕೊಟ್ಟಿರ್ತಕ್ಕಂಥ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಮೊದಲು ಆ ಒಂದು ತನಿಖೆ ನಡೆಸುತ್ತದೆ ಅದಾದ ಬಳಿಕ ಈತ ರಾಜಕಾರಣಿಗಳ ಜೊತೆಗೆ ಇರ್ತಕ್ಕಂಥ ನಂಟು ಯಾವ ರೀತಿ ಇತ್ತು ಈತ ಯಾರ್ಯಾರನ್ನ ಏನು ಟ್ರಾನ್ಸ್ಫರ್ ಅನ್ನ ಮಾಡಿದ್ದ ಅಲ್ಲಿಂದ ಬಂದಂತಹ ಕೋಟ್ಯಾಂತರ ರೂಪಾಯಿ ಹಣವನ್ನ ಈತ ಬೆಂಗಳೂರು ಮತ್ತೆ ಮೈಸೂರಿನಲ್ಲಿ ಒಂದಷ್ಟು ನಿವೇಶನವನ್ನ ಖರೀದಿ ಮಾಡಿದ್ದ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದ ಆ ಬಗ್ಗೆಯೂ ಕೂಡ ತನಿಖೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ನಿನ್ನಷ್ಟೇ ಥ್ಯಾಂಕ್ ಯು ಸುರೇಶ್ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ